श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः विश्वस्योदयमातनोति तदनुत्राणं विधत्ते पुनः सौख्याप्तीतरहानिसाधनमलं वक्तिश्रुतिर्व्यञ्जयन् स्वापं प्रापयति श्रमापहृतये कल्पावसाने च यः तं देवं पितरं पतिं गुरुतमं वन्देरमावल्लभं बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनूमत्स्मरणाद्भवेत् महाभाष्यं व्याख्यातं यदनुग्रहात् वन्दे तं विधिना सत्यनिधिं सज्ञानसिद्धये मूकोऽपि यत्प्रसादेन राजराजायते रिक्तो राघवेन्द्रं तमाश्रये सत्यनाथगुरुपातो यो धीरो नवचन्द्रिका नवामृतगदातीर्थताण्डवानि व्यचीकृपत् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थ्यान्नो मिन्याय शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे हरिः ॐ परमपूज्य महास्वामिगवरु ತಾವು ನಮ್ಮೆಲ್ಲರ ಹಿತದೃಷ್ಟಿಯಿಂದ ತಾವು ಪ್ರತಿನಿತ್ಯ ಪ್ರವಚನ ಮಾಡುವುದಲ್ಲದೆ ಅನೇಕ ವಿದ್ವಾಂಸರಿಂದ ಪ್ರವಚನಗಳನ್ನು ಮಾಡಿಸಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಅವರು ನನಗೆ ಒಂದು ಚಿಂತನೆ ಮಾಡಲಿಕ್ಕೆ ಹೇಳಿದ್ದಾರೆ ಸತ್ ಚಿತ್ ಆನಂದ ಆತ್ಮ ಇದು ನನಗೆ ಮಾತ್ರ ಅಲ್ಲ ಇದು ಎಲ್ಲ ಜೀವರು ಮಾಡಬೇಕಾಗಿರತಕ್ಕಂತಹ ಉಪಾಸನೆ ಇದು ಉಪಾಸನೆ ಇದು ಒಂದು ಸೋಪಾನವಿದ್ದಂತೆ ಭಗವಂತ ಸ್ವತಂತ್ರ ಸರ್ವತ್ರ ವ್ಯಾಪ್ತ ಜೀವಾತ್ಮ ಈತ ದುಃಖಪೂರ್ಣ ಇಂತಹ ದುಃಖಿಗಳಾದ ಜೀವರಿಗೆ ದೇವರ ದಾರಿಯನ್ನು ತೋರಿಕೊಡುವುದೇ ಆಗಮಗಳು ಅದುಃಖತ್ಸರ್ವ ಜೀವಾಖಿನ ತಾಂ ಪ್ರಹಾಣಾಯ ಶುತಿರೇಷ ಪ್ರವರ್ತತೆ ಮಕ್ಕಳು ದುಖಿತರಾದಾಗ ತಾಯಿ ಆ ದುಃಖ ಪರಿಹಾರದ ಉಪಾಯ ಮಾಡುತ್ತಾಳೆ ಅದೇ ತರಹ ನಾವೆಲ್ಲ ಕೂಡ ಜೀವರು ದುಃಖಿತರಾದಾಗ ನಮ್ಮ ದುಃಖ ಪರಿಹಾರಕ್ಕಾಗಿ ಸಮಗ್ರವಾದ ವೇದಗಳು ಹೊರಟಿವೆ ಈ ವೇದಗಳು ಸೂಚನೆ ಮಾಡಿರತಕ್ಕಂತಹ ಮಾರ್ಗವೇ ಉಪಾಸನೆ ನಾವೆಲ್ಲ ಕೆಲವು ಸರ್ತೆ ಅಂದುಕೊಂಡಿದ್ದನ್ನು ಮಾಡಿ ಸಾಧಿಸುತ್ತೇವೆ ಮತ್ತೆ ಕೆಲವು ಸಲ ನಾವು ಯಾವುದೂ ಆಗೋದಿಲ್ಲ ಹೀಗಿರುವಾಗ ನಮ್ಮ ಬಯಕೆಗಳು ಈಡೇರುವುದು ಹೇಗೆ ನಮಗೆ ಈ ದುಃಖವೇ ನಮ್ಮ ಸ್ವರೂಪವ ಅಥವಾ ನಮ್ಮ ಸ್ವರೂಪವೊಂದು ಬೇರೆ ಇದೆಯಾ ಈ ತರಹ ನಮಗೊಂದು ಚಿಂತನೆ ಬರುತ್ತೆ ಜಗತ್ತಿನಲ್ಲೇ ಕೆಲವು ಸಲ ನಾವು ಅಂದುಕೊಂಡಿದ್ದೆಲ್ಲ ಆದಂತೆ ನಮಗೆ ಸಂತೋಷವೂ ಆಗೋದುಂಟು ನಾವು ಅಂದುಕೊಂಡಂತೆ ನಡೀಲಿಲ್ಲ ಅಂದರೆ ದುಃಖವೂ ಆಗುವುದುಂಟು ಹಾಗಾದರೆ ನಮ್ಮ ಸ್ವರೂಪವೇನು ನಾವು ದುಃಖ ಸ್ವರೂಪರ ಅಥವಾ ಸುಖ ಸ್ವರೂಪರ ನಮ್ಮಂಥವರನ್ನೇ ಕುರಿತು ವೇದ ಹೇಳುತ್ತದೆ ಸ್ವರೂಪೋಸಿ ನೀನು ಸಾತ್ಮ ತತ್ವಮಸಿ ನೀನು ದೇವರಂಥಮ ದೇವರು ನಿರ್ದೋಷ ನೀನು ನಿರ್ದೋಷ ಇದನ್ನು ವೇದ ಹೇಳಿತು ನಮಗೆ ಹಾಗಾದರೆ ದೇವರಂತೆ ನಾನು ಕೂಡ ನಿರ್ದೋಷನಾದರೆ ನನಗೆ ಈಗ ಕಾಣ ಸಿಗುವ ದೋಷಗಳೆಲ್ಲ ದೂರವಾಗುವುದು ಹೇಗೆ ಇದು ನಮ್ಮ ಪ್ರಶ್ನೆ ಈ ಪ್ರಶ್ನೆಗೆ ವೇದ ಹೇಳುತ್ತೆ ಆ ಭಗವಂತನನ್ನು ಉಪಾಸನೆ ಮಾಡು ಅವನನ್ನು ನೀನು ಉಪಾಸುವ ಉಪಾಸನೆ ಮಾಡು ದೇವರನ್ನು ಉಪಾಸನ ಮಾಡಿದರೆ ತಮ್ಮ ಯಥಾ ಯಥಾ ಉಪಾಸತೆ ಭವತಿ ಆ ನೀನು ಏನು ಅಂತ ಉಪಾಸನ ಮಾಡ್ತೀಯೋ ನೀನು ಹಾಗಾಗ್ತೀಯ ತಚ್ಚಾತ್ಮನೇ ಪ್ರತಿ ಮುಖ ಸಥಾ ಮುಖಶ್ರೀ ಕನ್ನಡಿಯಲ್ಲಿಯ ನಮ್ಮ ಮುಖಕ್ಕೆ ಅಲಂಕಾರ ಬೇಕಾದರೆ ನಾವು ನಮ್ಮ ಮುಖಕ್ಕೆ ಅಲಂಕಾರ ಮಾಡಿಕೊಳ್ಬೇಕೇ ಹೊರತು ಕನ್ನಡಿಗೆ ಅಲಂಕಾರ ಮಾಡುವುದಲ್ಲ ಹಾಗೆ ನಮ್ಮ ಒಳಗೆ ಇರುವ ಭಗವಂತ ಏನಿದ್ದಾನೆ ಅವನನ್ನು ನಾವು ಶೃಂಗಾರಗೊಳಿಸಿದಂತೆ ನಮ್ಮ ಹೊರಮೈ ಏನಿದೆ ಅದು ಶೃಂಗಾರಗೊಳ್ಳುತ್ತೆ ಆ ಭಗವಂತನಲ್ಲಿ ನಾವು ಏನೆಲ್ಲ ಗುಣಗಳನ್ನು ಚಿಂತಿಸಿದರೆ ಆ ಚಿಂತನೆಯ ಗುಣಗಳು ನಮ್ಮಲ್ಲಿ ಪ್ರತಿಫಲಿಸ್ತವೆ ಹಾಗಾಗಿ ನಮಗೆ ಇರತಕ್ಕಂತಹ ಕೊರತೆ ಏನೀಗ ನಾನು ಸದೋಷನೋ ನಿರ್ದೋಷನು ನೀನು ನಿರ್ದೋಷನೆ ಅಂತ ಮೊದಲು ಶ್ರುತಿ ಹೇಳುತ್ತೆ ಸ ಆತ್ಮ ತತ್ವಮಸಿ ತತ್ ಸದೃಶ ತ್ವಮಸಿ ಅವನು ನಿರ್ದೋಷನಾದ ಭಗವಂತ ಇದ್ದಾನೆ ಆ ನಿರ್ದೋಷನಾದ ಭಗವಂತನ ಸದೃಶನಾದವನು ನೀನು ಹೀಗಾಗಿ ನೀನು ನಿರ್ದೋಷ ಅಂತ ಶ್ರುತಿ ನಮಗೆ ನಿರ್ದೋಷ ಎನ್ನುವುದನ್ನು ತಿಳಿಸಿಕೊಡುತ್ತಾ ದೇವರನ್ನು ನಿರ್ದೋಷಾಂತು ಉಪಾಸನ ಮಾಡುವುದರಿಂದ ನಿನ್ನ ದೋಷಗಳೆಲ್ಲ ಹೋಗುತ್ತೆ ದೋಷಗಳೆಲ್ಲ ಹೋಯಿತು ನನ್ನಲ್ಲಿ ಗುಣ ಇದೆ ಅಂತಾಗಬೇಕಲ್ಲ ಅದಕ್ಕೂ ಇದೇ ಉತ್ತರ ಸಾತ್ಮ ತತ್ವಮಸಿ ಅವನ ನೀನಾಗಿದ್ದೀಯ ದೇವರ ನೀನು ಏನೌನ್ ಸದೃಶ ಅಂದರೆ ಬಲಮನಂದವೋಜ್ಚ ಸಹೋ ಸ್ವರೂಪಾಣ್ಯೇವ ಜೀವಸ್ಯ ಜೀವ್ಯ ವ್ಯಜ್ಯ ಜೀವನ ಸ್ವರೂಪ ಅದು ಬಲಾತ್ಮಕವಾದದ್ದು ಆನಂದಾತ್ಮಕವಾದದ್ದು ಓಜಸ್ ಮಹಾಶಕ್ತಿ ಇದೆ ಜೀವನಲ್ಲಿ ಹತ್ತಿಕ್ಕುವ ಶಕ್ತಿ ಇದೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ ಇದೆ ತಡೆದುಕೊಳ್ಳುವ ಶಕ್ತಿ ಇದೆ ಮತ್ತು ಶುದ್ಧವಾದ ಜ್ಞಾನ ಇದೆ ಇವೆಲ್ಲ ಜೀವನ ಸ್ವರೂಪ ಇದು ಭಗವಂತನ ಉಪಾಸನೆಯಲ್ಲಿ ಪ್ರಕಟವಾಗುತ್ತೆ ಜೀವನಿಗೆ ಹಾಗಾದರೆ ನಮಗೊಂದು ನೆಮ್ಮದಿ ಸಿಕ್ತು ದೇವರನ್ನು ಉಪಾಸನ ಮಾಡಿದರೆ ನನ್ನ ದೋಷಗಳು ಹೋಗುವುದಲ್ಲದೆ ನನ್ನದೇ ಆದ ಬಲ ಆನಂದ ಓಜಸ್ಸು ಸಹನ ಮತ್ತು ಇನ್ನು ಸ್ವರೂಪವಾದ ಜ್ಞಾನ ಶುದ್ಧವಾದ ಜ್ಞಾನ ಇದೆಲ್ಲ ನನಗೆ ಸಿಗತ್ತೆ ಅಂತನ್ನೋ ಮನವರಿಕೆ ಆಯಿತು ಇದು ಒಂದು ಪಂಗಡದ ಜನ ಮತ್ತೊಂದು ಪಂಗಡದ ಜನ ಹೀಗಿದೆ ಅವರು ಬಹಳ ಸಾತ್ವಿಕ ಪ್ರಕೃತಿಗಳು ನಾವೆಲ್ಲ ಉಪಕಾರವನ್ನು ಪಡೀತಾ ಇದ್ದೇವೆ ಈ ಉಪಕಾರ ಮಾಡಿದ ವ್ಯಕ್ತಿಯನ್ನು ಒಂದು ಸಲ ನೋಡಬೇಕಲ್ಲ ಅವನನ್ನು ನಾವು ಪ್ರತ್ಯುಪಕಾರ ಅಂತೂ ಮಾಡಲಿಕ್ಕಾಗಲಿಲ್ಲ ಆಗೋದಿಲ್ಲ ಆದರೆ ಅವನೊಂದು ಸಲ ನೋಡಿದ್ರಾದರೂ ಸಾಕು ಅಂತ ಕೆಲವು ಸಜ್ಜನರಿಗೆ ಅನಿಸುತ್ತೆ ಯಾಕೆ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಅವನಿಗೊಂದು ತಂದೆ ತಾಯಿಗಳು ಅವರು ಅವರೊಂದು ಕಡೆ ಇರಬೇಕು ತಂದೆ ತಾಯಿಗಳು ಸೇರಿರಬೇಕು ಅವರ ಸೇರುವಿಕೆಯಲ್ಲೇ ನನ್ನ ಜನ್ಮ ಆಗಿರಬೇಕು ಹಾಗಾದರೆ ನನಗೊಬ್ಬ ತಂದೆ ತಾಯಿ ಇರಬೇಕು ಅಂತ ಒಬ್ಬ ವಿಚಾರ ಮಾಡ್ತಾ ಇರ್ತಾನೆ ಯಾರು ತಂದೆ ಯಾರು ತಾಯಿ ಹೇಗಿದ್ದಾರೆ ಅವರು ಎಲ್ಲಿದ್ದಾರೆ ಒಂದು ಸಲ ಅವರನ್ನು ನೋಡಬೇಕು ಅಂತ ಸಾಮಾನ್ಯವಾಗಿ ಬಾಲ್ಯದಿಂದಲೇ ಕಳೆದುಕೊಂಡು ತಂದೆ ತಾಯಿಗಳ ಯಾರಿಲ್ಲದೆ ಇರತಕ್ಕಂತಹ ಒಬ್ಬ ವ್ಯಕ್ತಿ ವಿಚಾರ ಮಾಡ್ತಾ ಇರ್ತಾನೆ ಆದರೆ ಅವನಿಗೊಂದೇನೋ ಒಂದು ಮೈ ಮೇಲೆ ಒಂದು ಚಿಹ್ನೆ ಇರುತ್ತೆ ಆ ಚಿಹ್ನೆಯನ್ನು ನೋಡಿದ ಒಬ್ಬ ವ್ಯಕ್ತಿ ಈ ವ್ಯಕ್ತಿಯನ್ನು ಗುರುತಿಸ್ತಾನೆ ಗುರುತಿಸಿ ಮಗು ನೀನು ಯಾರು ಗೊತ್ತಾ ಅಂತ ಕೇಳ್ತಾನೆ ಇಲ್ಲ ನನಗೆ ಗೊತ್ತಿಲ್ಲ ತಾ ಏನೋ ಪಾಪ ಎಲ್ಲರೂ ಏನು ಕಳೀತಾರೆ ಗುಂಡ ಪಂಡ ಇಂಥವೇನೋ ಹೇಳ್ತಿರ್ತಾನೆ ಹಾಗಲ್ಲ ನೀನು ಇಂಥವರ ಮಗ ನಿಮ್ಮ ತಂದೆ ಹೀಗಿದ್ದಾರೆ ಅವರು ಭದ್ರಸೇನಾ ಎನ್ನುವ ರಾಜ ಪಾಟಲಿ ಪುತ್ರದಲ್ಲಿ ಇದ್ದಾರೆ ಇದು ದಾರಿ ಹೀಗೆ ಹೋಗು ಅವರಲ್ಲಿ ಹೋದಾಗ ನಿಮ್ಮ ನನ್ನ ಗುರುತಿಡಿತಾರವರು ನಿನ್ನನ್ನು ಸ್ವೀಕಾರ ಮಾಡ್ತಾರೆ ಆವಾಗ ಆ ಮಗುವಿಗೆ ಆನಂದ ಓ ನನಗೂ ತಂದೆ ತಾಯಿ ಇದ್ದಾರೆ ಅವರು ಇಲ್ಲದಲ್ಲೇ ಇದ್ದಾರೆ ಅವರನ್ನು ನಾನು ಈ ದಾರಿಯಿಂದ ಹೋಗಬೇಕು ಅಂತ ಹಾಗೆ ಈ ಪ್ರಪಂಚವೆಲ್ಲ ನಿರ್ಮಾಣಗೊಂಡಿದೆ ಅಂತಾದರೆ ಇದರ ನಿರ್ಮಾಪಕ ಒಬ್ಬವನಿರಬೇಕು ಯಾರಾತ ಯಾವಾಗಲೂ ನಮಗೆ ಭಾರಿ ಉಪಕಾರ ಮಾಡ್ತಾನೆ ಇಷ್ಟೆಲ್ಲ ಶರೀರ ಕೊಟ್ಟಿದ್ದಾನೆ ಈ ಶರೀರ ನನ್ನ ಕಡೆಯಿಂದ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ನನಗೆ ತಿನ್ನಬೇಕಾದ ರುಚಿ ರುಚಿಯಾದ ಅಡಿಗೆಯನ್ನೇ ನನಗೆ ಮಾಡ್ಕೊಳ್ಳಿಕ್ಕಾಗಲ್ಲ ಅಂಥದ್ದು ಆ ಅಡಿಗೆ ಮಾಡಿದ್ದು ನನಗೆ ರುಚಿಸಬೇಕು ಆ ತರಹ ನಾಲಿಗೆ ಕೊಟ್ಟಿದ್ದಾನೆ ಅದನ್ನು ಸೂಸಲಿಕ್ಕೆ ಮೂಗು ಕೊಟ್ಟಿದ್ದಾನೆ ನೋಡಲಿಕ್ಕೆ ಕಣ್ಣು ಕೊಟ್ಟಿದ್ದಾನೆ ಕೇಳಲಿಕ್ಕೆ ಕಿವಿ ಕೊಟ್ಟಿದ್ದಾನೆ ಸ್ಪರ್ಶೇಂದ್ರಿಯವನ್ನು ಕೊಟ್ಟಿದ್ದಾನೆ ಮೆತ್ತಗೆ ಅಂತ ಅನ್ನೋದು ನನಗೆ ಬೇಕು ಅದನ್ನು ನನಗೆ ಹೇಗೆ ಗೊತ್ತಾಗಬೇಕು ಆ ತರಹ ಮಾಡಿದ್ದಾನೆ ಹೀಗೆ ದೇವರಿಂದ ಆಗತಕ್ಕಂತಹ ಉಪಕಾರಗಳು ಸಾವಿರಾರು 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 ನನಗೀಗ ಬೇಕು ಬೆಳಕಿದೆ ಯಾವತ್ತು ಸೃಷ್ಟಿಯಾಯ್ತಿದು ಯಾರೋ ಒಬ್ಬ ವ್ಯಕ್ತಿ ಕಂಡು ಹಿಡ್ದ ಹೌದು ಕಂಡು ಹಿಡಿದ ಆತ ಅಷ್ಟೇ ಆತ ನಿರ್ಮಾಣ ಮಾಡಿದ್ದಲ್ಲ ಹಾಗಾದರೆ ಇದನ್ನು ಪ್ರಕೃತಿಯಲ್ಲಿ ಈ ಶಕ್ತಿ ತುಂಬಿದವರ್ಯಾರು ಈ ತರಹ ವಿಚಾರ ಮಾಡ್ತಾ ಮಾಡ್ತಾ ದೇವರ ಉಪಕಾರಗಳು ಸಾವಿರಾರು ಆ ಕ್ಷಣಕ್ಕೆ ಅನಂತ ಉಪಕಾರ ಆತನದು ನನಗಿದೆ ಅಂತಹ ದೇವರನ್ನು ಕಾಣುವ ಬಗೆ ಹೇಗೆ ಅಂತ ವಿಚಾರ ಮಾಡುವಾಗ ಅವನನ್ನು ನೋಡಬೇಕಾ ಆತ್ಮಾವ ರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿ ಅವನನ್ನು ಚೆನ್ನಾಗಿ ಧ್ಯಾನ ಮಾಡು ಅವನು ಕಾಣ್ತಾನೆ ಹೌದಾ ಅವನ ಧ್ಯಾನ ಮಾಡಬೇಕಾದರೆ ಅವನನ್ನು ಮನನ ಮಾಡಬೇಕು ಚಿಂತನೆ ಮಾಡಬೇಕು ಚಿಂತನೆ ಮಾಡಬೇಕಾದರೆ ಶಾಸ್ತ್ರವನ್ನು ಕೇಳಬೇಕು ಅವನನ್ನು ಚಿಂತನೆ ಮಾಡಿ ಅವನನ್ನು ಕೇಳಬೇಕಾದರೆ ಶಾಸ್ತ್ರವನ್ನು ಓದಬೇಕು ಅದಕ್ಕೆ ಬೇಕು ಅಂತಃಕರಣ ಶುದ್ಧಿ ಗುರುಗಳಲ್ಲಿ ಹೋಗಬೇಕು ಇಷ್ಟೆಲ್ಲ ಕೂಡ ನಮಗೆ ವೇದ ಅದು ವಿಧಾನ ಸಮಿತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಎಂಬುದಾಗಿ ಅಂತೂ ವೇದ ನಮ್ಮ ಜನಾಂಗದ ಎರಡು ಪಂಗಡಗಳಿಗೂ ಸರಿಯಾಗಿ ದಾರಿ ತೋರಿಸಿ ಭಗವಂತ ನೆನೆಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಸುಖವಾಗಿ ಇಡುವಂತೆ ಮಾಡುತ್ತೆ ಆ ವೇದೆ ಮಾತೆ ನಮಗೆ ವಿಧಿಸ್ತಕ್ಕಂಥದ್ದೇನು ಅಂದರೆ ದೇವರನ್ನು ಉಪಾಸನ ಮಾಡು ಹೇಗೆ ಉಪಾಸನಾ ಮಾಡಬೇಕು ಸತ್ ಚಿತ್ ಆನಂದ ಆತ್ಮ ಎಂಬುದಾಗಿ ದೇವರನ್ನು ಉಪಾಸನ ಮಾಡಬೇಕು ಸತ್ ಅಂದರೆ ಏನು ಸತ್ ಅಂದರೆ ನಿರ್ದೋಷ ದೇವರನ್ನು ನಿರ್ದೋಷಾಂತ ಉಪಾಸನ ಮಾಡಿದರೆ ಅದರಿಂದ ನಮ್ಮ ದೋಷಗಳು ದೂರವಾಗುತ್ತೆ ತ ಉಪನಿಷತ್ನಲ್ಲಿ ಹೇಳ್ತಾರೆ ಯಾರು ದೇವರನ್ನು ಸತ್ ಅಂತ ತಿಳಿತಾರೆ ಇದ್ದಾನೆ ಅಂತ ತಿಳಿತಾರೆ ಅವ ಸಜ್ಜನ ಸಜ್ಜನ ಅಂದ್ರೇನು ಒಳ್ಳೆಯ ಜನ ಯಾರು ಒಳ್ಳೆಯ ಜನ ಯಾರು ದೇವರಿದ್ದಾರೆ ಅಂತ ತಿಳಿದಿದ್ದಾರೆ ಅವರು ಒಳ್ಳೆಯ ಜನ ಯಾರು ದೇವರು ಇಲ್ಲ ಅಂತ ತಿಳಿದಿದ್ದಾರೆ ಅವರು ದುರ್ಜನ ಸಜ್ಜನರಲ್ಲ ಅಸಜ್ಜನ ಅವನು ಅಸನ್ನೇವ ಸಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ ವೇದ ಸಂತಮೇನಂ ಮೇ ನಮ್ ತೋ ಹೀಗೂ ಹೇಳ್ತದೆ ಸತ್ ದೇವರಿದ್ದವನು ಅವನು ನಿರ್ದೋಷ ಅವನು ಯಾವ ದೋಷ ಇಲ್ಲ ಅಷ್ಟೇ ಸೀಮಿತವಾದ ಪ್ರದೇಶದಲ್ಲಿ ಇರಬೇಕು ಎನ್ನುವ ದೋಷ ಇಲ್ಲ ಅವ ಸರ್ವತ್ರ ವ್ಯಾಪ್ತ ಹೀಗೆ ದೇವರಿದ್ದಾನೆ ಅಂತ ತಿಳಿಯೋದು ಅವನನ್ನು ನಿರ್ದೋಷ ಅಂತ ತಿಳಿಯೋದು ದೇವರಿದ್ದಾನೆ ಅಂತ ನಾವು ತಿಳಿದ ಮೇಲೆ ಹೇಗಿದ್ದಾನೆ ಅಂತ ಎರಡನೇ ಪ್ರಶ್ನೆ ಬರುತ್ತೆ ಹೀಗಿದ್ದಾನೆ ಹಾಗಿದ್ದಾನೆ ಅಂತ ನಾವೆಲ್ಲ ಕಲ್ಪನೆ ಮಾಡ್ತೇವೆ ಕಮಲದಂತೆ ಕಣ್ಣು ಅರಳಿದ ಕಣ್ಣು ಮುಗಳಗೆಯಿಂದ ಕೂಡಿದ ಮುಖ ಕರುಣಾಪೂರ್ಣವಾದ ದೃಷ್ಟಿ ಅತ್ಯಂತ ಪ್ರಕಾಶಮಯವಾಗಿರ್ತಕ್ಕಂತಹ ತೇಜಪುಂಜವಾದ ಅವನ ಮುಖ ಅನಂತ ಜ್ಞಾನರಾಶಿಯವ ಹೀಗೆಲ್ಲ ಚಿಂತನೆ ಮಾಡ್ತಾ ಹೋದಾಗ ಏನೋ ಒಂದು ರೂಪಕಲ್ಪನೆ ಮಾಡಿಕೊಳ್ತೇವೆ ಆ ರೂಪಕಲ್ಪನೆ ಏನು ಮಾಡ್ತೇವೆ ಆ ರೂಪವೇ ದೇವರಲ್ಲ ಉಪನಿಷತ್ ಹೇಳ್ತದೆ ನೇದಂ ಎದಿದಂ ಉಪಾಸತೆ ನೀನು ಕಲ್ಪಿತ ಮಾಡಿಕೊಂಡ ರೂಪ ಅದು ದೇವರಲ್ಲ ಅದು ನೀನು ಕಲ್ಪನೆ ಮಾಡಿದ ನಿನ್ನ ಮನಸ್ಸಿನಲ್ಲಿ ಕೆತ್ತಿದ ನಿನ್ನ ಮನೋಮಯ ಮೂರ್ತಿ ಅಷ್ಟೇ ಅದರಲ್ಲಿ ದೇವರಿಲ್ಲ ಅಲ್ಲ ಅದರಲ್ಲಿ ದೇವರಿದ್ದೆ ಆದರೆ ಅವನೇ ದೇವರಲ್ಲ ನ ಪ್ರತೀಕೆ ನಹಿ ಸಹ ಹಾಗಾದರೆ ಹೇಗಿದ್ದಾನೆ ದೇವರು ನೇತಿ ನೇತಿ ಅವನು ಹೀಗಿಲ್ಲ ಹಾಗಿಲ್ಲ ಅಂಥೇಳಿ ಮೊದಲು ನಾನು ನೋಡುವ ವಸ್ತುಗಳು ಯಾವ್ಯಾವಿವೆ ಅವುಗಳನ್ನು ಕಮಲದಂತೆ ದೇವರಿದ್ದಾನೆ ಅಂದರೆ ಕಮಲ ಏನು ಸೂರ್ಯೋದಯ ಕರಳುತ್ತದೆ ಸೂರ್ಯಾಸ್ತಕ್ಕೆ ಮುದುರ್ತದೆ ಎರಡು ದಿವಸ ಇಟ್ಟರೆ ಮುಗೀತು ಕಮಲದ ಆಯುಷ್ಯ ಹಾಗಿಲ್ಲ ದೇವರು ಕಮಲದ ಯಾವ ದೋಷವೂ ದೇವರಿಗೆ ಇಲ್ಲ ಸೂರ್ಯ ಬಂದಾಗ ಅರಳುವುದು ಸೂರ್ಯ ಮುಳುಗಿದಾಗ ಮುಸುಕುವ ಮುಖ ಅಲ್ಲ ದೇವರದು ಕಮಲದಂಥ ಕಣ್ಣು ಹೌದು ಸೂರ್ಯನನ್ನೇ ಹುಟ್ಟಿಸಿದ ಕಣ್ಣಿದು ಹೀಗಾಗಿ ಕಮಲದ ದೋಷಗಳು ದೇವರ ಮುಖದಲ್ಲಿ ಇಲ್ಲ ಹೀಗಾಗಿ ಆ ನೇತಿ ನೇತಿ ಶ್ರುತಿ ಏನು ಹೇಳ್ತು ನಾವು ಚಿಂತನೆ ಮಾಡಿದಂತೆ ಏನೇನು ದೋಷಗಳು ನಮ್ಮ ಮನಪಟಲದಲ್ಲಿ ಬರುತ್ತೋ ಆ ಯಾವ ದೋಷವೂ ದೇವರಲ್ಲಿ ಇಲ್ಲ ದೇವರು ತಾನು ಒಳ್ಳೆ ರಾಜನಂತೆ ಇದ್ದಾನೆ ಅಯ್ಯೋ ರಾಜನಿಗೆ ಮಂತ್ರಿಗಳ ಸಹಾಯವಿಲ್ಲದೆ ಏನೂ ಮಾಡಲಿಕ್ಕಾಗಲ್ಲ ಆದರೆ ಹಾಗಿಲ್ಲ ಯಾವ ಮಂತ್ರಿಗಳಲ್ಲ ಎಲ್ಲರಲ್ಲೂ ಅವನೇ ಪ್ರವಿಷ್ಟನಾಗಿ ಕೆಲಸ ಮಾಡ್ತಾನೆ ಅಚರಂತರೇ ಶ್ರೀರತ್ಕಟಾಕ್ಷ ಬಲವತ್ಯಜಿತ ನಮಾಮಿ ಬ್ರಹ್ಮಾದಿ ದೇವತೆಗಳಿಗೆಲ್ಲ ಕೇವಲ ತನ್ನ ಕುಡಿನೋಟದಿಂದ ಶಕ್ತಿ ಚೆಲ್ಲುವ ಲಕ್ಷ್ಮೀದೇವಿ ಏನಿದ್ದಾಳೆ ಆ ಲಕ್ಷ್ಮೀದೇವಿಗೂ ತನ್ನ ಕುಡಿನೋಟದಿಂದ ಅನುಗ್ರಹಿಸುವ ಭಗವಂತ ನಮ್ಮ ದೇವರು ಎಲ್ಲರ ಒಳಗೂ ಇದ್ದಾನೆ ಎಲ್ಲರ ಹೊರಗೂ ಇದ್ದಾನೆ ಎಲ್ಲರನ್ನೂ ನೋಡ್ತಾ ಇದ್ದಾನೆ ಸರ್ವಾಧ್ಯಕ್ಷನಾಗಿ ಎಲ್ಲರಿಂದ ಪ್ರೇರೇಪಿಸಿ ಕೆಲಸಗಳನ್ನು ಮಾಡಿಸ್ತಾನೆ ದೇವರು ಹೀಗಾಗಿ ರಾಜರಂತೆ ಅವ ದೋಷ ಅಲ್ಲ ಹೀಗೆ ನಾವು ಚಿಂತನೆ ಮಾಡಿದಂತೆ ದೇವರ ನಿರ್ದೋಷತ್ವ ಅದು ಇನ್ನೂ 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 ಬಿತ್ತರಿಸ್ತಾ ಹೋಗತ್ತೆ ನಮ್ಮಲ್ಲೆಲ್ಲ ಕೇಳೋದುಂಟು ದೇವರ ನಿರ್ದೋಷವ ಹಾಗಾದರೆ ನನ್ನ ಯಾಕೆ ಇಷ್ಟು ದಡ್ಡನನ್ನಾಗಿ ಮಾಡಿದ ನಿನ್ನೆಕೆ ಇಷ್ಟು ಬುದ್ಧಿವಂತನನ್ನಾಗಿ ಮಾಡಿದ ಸ್ವಾಮಿಗಳು ಮಹಾಜ್ಞಾನಿಗಳಿದ್ದಾರೆ ಅವರೆದುರಿಗೆ ನಾವು ಪರಮ ದಡ್ಡರಿದ್ದೇವೆ ಮತ್ತೊಬ್ಬವ ಬುದ್ಧಿವಂತ ಇವ ದಡ್ಡ ಅವ ಶ್ರೀಮಂತ ಇವ ಬಡವ ಅವ ಶಕ್ತಿವಂತ ಇವ ದುರ್ಬಲ ಆನೆಗೆ ಯಾಕೆ ಅಷ್ಟು ಶಕ್ತಿ ಇರುವೆಗೆ ಯಾಕಿಲ್ಲ ಹದ್ದಿಗೆ ಯಾಕೆ ಹಾರ್ಲಿಕ್ಕೆ ಬಂತು ನನಗ್ಯಾಕೆ ಬರಲಿಲ್ಲ ಮೀನ್ಯಾಕೆ ತೇಲುತ್ತೆ ನಾನೇ ಯಾಕೆತ್ತೆ ಮುಳುಗ್ತೇನೆ ಈ ತರಹ ಎಲ್ಲ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಬ್ರಹ್ಮ ಮೀಮಾಂಸಾ ಶಾಸ್ತ್ರಗಳಲ್ಲಿ ಹೇಳುವ ಉತ್ತರ ಏನು ಅಂದರೆ ನಮ್ಮ ನಮ್ಮ ಕರ್ಮಾನುಸಾರ ದೇವರು ಫಲ ನೀಡುತ್ತಾನೆ ಹಾಗಾದರೆ ಕರ್ಮ ಯಾರು ದೇವರೇ ಹಾಗಾದರೆ ಅವನ ಕಡೆಯಿಂದ ಅಂತಹ ಕರ್ಮ ಯಾಕೆ ಮಾಡಿಸಿದ ನನ್ನಲ್ಲಿ ಇಂತಹ ಕರ್ಮ ಯಾಕೆ ಮಾಡಿಸಿದ ಇದರಿಂದ ದೇವರು ದೋಷ ಅಲ್ಲವೇ ಅಲ್ಲ ನಿನ್ನ ಕರ್ಮಾನುಸಾರವೇ ನಿನಗೆ ಮುಂದಿನ ಹಿಂದಿನ ಕರ್ಮಾನುಸಾರ ಮುಂದಿನ ಕರ್ಮಗಳನ್ನು ಮಾಡಿಸಿದ್ದ ಒಂದು ಮಾತಿದೆ ಪುನರ್ ದರಿದ್ರ ಪುನರೇವ ಅಂತ ಅಂಥೇಳಿ ಹಿಂದೆ ನಾನು ದಾನ ಮಾಡಲಿಲ್ಲ ಅದಕ್ಕೆ ಈಗ ದುಡ್ಡಿಲ್ಲ ಅದಕ್ಕೀಗ ದಾನ ಮಾಡಲಿಲ್ಲ ಮುಂದೆ ಮತ್ತೆ ದರಿದ್ರ ಈ ತರಹ ಇದು ಇವತ್ತು ದರಿದ್ರನಾಗುವುದಕ್ಕೆ ಹಿಂದೆ ದಾನ ಮಾಡದೇ ಇರುವುದು ಅದರ ಹಿಂದೆ ದುಡ್ಡು ಇದ್ದರೆ ಅದರ ಹಿಂದೆ ದಾನ ಮಾಡದೇ ಇರುವುದು ಹೀಗೆ ಅನಾದಿ ಕಾಲದಿಂದ ಕರ್ಮಗಳನ್ನು ಮಾಡ್ತಾ ಇದ್ದೇವೆ ಒಂದೊಂದು ಕರ್ಮಾನುಸಾರವಾಗಿ ಒಂದೊಂದು ಇದೆ ಒಳ್ಳೆ ದಾನ ಮಾಡಿ ಬಂದಿದ್ದ ಈಗ ಬೇಕಾದಷ್ಟು ದುಡ್ಡು ಸಿಗತ್ತೆ ಸತ್ಯಧರ್ಮರ ಒಂದು ಶ್ಲೋಕ ನೆನಪಾಗತ್ತೆ ಶಿಕ್ಷೆಯಂತಿ ನಯಾಚಂತಿ ಭಿಕ್ಷುಕ ಪಾತ್ರಪಾಣಯ ಅದತ್ವಾ ಮಾದೃಶೋ ಮಾಬೂಹು ದತ್ವಾ ತ್ವ ತ್ವಾದೃಶೋಭವ ದಾನ ಮಾಡದೆ ನೀನು ನನ್ನಂತೆ ಆಗಬೇಡ ದಾನ ಮಾಡಿ ನೀನು ನಿನ್ನಂತೆ ಆಗು ಎಂಬುದಾಗಿ ನಮ್ಮ ಮನೆ ಮುಂದೆ ಭಿಕ್ಷೆ ಪಾತ್ರೆಯನ್ನು ಹಿಡಿದುಕೊಂಡು ಬಂದಿರತಕ್ಕಂತಹ ಭಿಕ್ಷುಗಳು ನಮಗೆ ಶಿಕ್ಷಣೆ ನೀಡುತ್ತಾರೆ ಹೊರತು ಭಿಕ್ಷೆ ಬೇಡ್ಲಿಕ್ಕೆ ಬಂದಿಲ್ಲ ಅಂತ ಆ ತರಹ ವಿಚಾರ ಮಾಡಿದಾಗ ಶ್ರೀಮಂತರಿಗೆ ಹಣ ಸೇರತ್ತೆ ಅಂತಂದರೆ ಹೌದು ಅವರು ದಾನ ಮಾಡ್ತಾರೆ ಅವ್ರಿಗೆ ಸೇರತ್ತೆ ನಾವು ಮಾಡೋದಿಲ್ಲ ಟೀಕಿಸ್ತೇವೆ ಇದ್ದು ದುಡ್ಡು ಕಳ್ಕೊತೇವೆ ಈ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ಕರ್ಮಗಳ ಸಂಕೋಲೆ ಅದು ಒಂದು ಕರ್ಮವನ್ನು ಅನುಧಾರ ಆಧರಿಸಿ ಮತ್ತೊಂದು ಕರ್ಮ ಈ ತರಹ ನಮ್ಮ ಪ್ರಾರಬ್ಧ ಇದೆ ಆ ಕರ್ಮಗಳ ಅನುಸಾರವಾಗಿ ದೇವರು ಫಲ ಕೊಡೋಣದರಿಂದ ಅವನಲ್ಲಿ ಯಾವ ದೋಷವಿಲ್ಲ ಇದರ ವಿಸ್ತಾರ ಬಹಳವಾಗತ್ತೆ ದೇವರನ್ನು ನಿರ್ದೋಷಾಂತ ಉಪಾಸನ ಮಾಡೋದರಿಂದ ನನ್ನ ದೋಷಗಳೆಲ್ಲ ಹೋಗುತ್ತೆ ದಾಸರಾಯರು ಒಂದು ಮಾತು ಹೇಳ್ತಾರೆ ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಹೇ ಗೋಪಿ ಜನಜಾರ ಎಂದರೆ ಸಾಲದೆ ದೇವರಿಗೆ ನಾವು ದೋಷಗಳನ್ನು ಚಿಂತನ ಮಾಡಿದರೂ ದೋಷಗಳನ್ನು ಕಳಿತಾನೆ ಅಂತಾರೆ ದಾಸರು ಇಲ್ಲಿವರೆಗೂ ಹೇಳಿದ್ದು ದೇವರನ್ನು ನಿರ್ದೋಷ ಅಂತ ಚಿಂತಿಸು ನಿರ್ದೋಷ ಅಂತ ಚಿಂತನೆ ಮಾಡಿದಾಗ ನಮ್ಮ ದೋಷಗಳನ್ನು ದೇವರು ಕಲಿತಾನೆ ಈಗ ಹೇಳ್ತಾ ಇರೋದು ದೇವರನ್ನು ದೋಷಿ ಅಂತ ಚಿಂತನೆ ಮಾಡಿದರೂ ನಮ್ಮ ದೋಷ ಕಳಿತಾನೆ ಇದೇನು ಸ್ವಲ್ಪ ವಿರುದ್ಧವಾಯ್ತಲ್ಲ ಅಂತ ನಿಮಗನಿಸುತ್ತೆ ತಾತ್ಪರ್ಯ ದೇವರನ್ನು ದೋಷಿ ಅಂತ ತಿಳಿಯುವಂಥ ಅಲ್ಲ ದೋಷವಾಚಕ ಪದಗಳೂ ಅವನಲ್ಲಿ ಗುಣವಾಚಕವಾಗಿಬಿಡುತ್ತೆ ಅತೀ ಪ್ರೀತಿಯಿಂದ ಕೆಲವು ಸರ್ತೆ ಗಂಡು ಮಗುವನ್ನೇ ಹೆಣ್ಣು ಮಗುವಿನ ಒಂದು ಪದದಿಂದ ಕರಿತೇವೆ ಅರ್ಥಾತ್ ಬಾರ ಮಾ ಬಾ ಅಂತ ಕರೀತಾರೆ ಅದು ಬಾರಮ್ಮ ಮಗು ಬಾ ಅಂತಂದರೆ ಅದೇನು ಹೆಣ್ಣು ಮಗು ಇರೋದಿಲ್ಲ ಗಂಡು ಮಗುನೇ ಇರ್ತದೆ ಇನ್ನೂ ಬೆಂಗಳೂರು ಕಡೆ ಇನ್ನೊಂದು ಭಾಷೆ ಇದೆ ಬಾರಮ್ಮ ಮಗು ಅದು ಮಗು ಯಾವ ಲಿಂಗ ಇದು ಪುಲ್ಲಿಂಗನೇ ಆದರೆ ಬಾರಮ್ಮ ಅಂತ ಯಾಕೆ ಕರಿತೀರಾ ಅಂತ ಕೇಳಿದ್ರೆ ಅತಿ ಪ್ರೀತಿ ಅಂದರೆ ಅತಿ ಪ್ರೀತಿಯಿಂದ ನಾವು ಶಬ್ದಗಳನ್ನು ಆಡುವ ವಿಧಾನದಲ್ಲಿ ವ್ಯತ್ಯಾಸ ಇದೆ ನಾವು ಪ್ರೀತಿಯಿಂದ ಕರೆಯುವಾಗ ದೋಷವಾಚಕ ಪದವೂ ಕೂಡ ಅದು ಗುಣವಾಚಕವಾಗಿಬಿಡುತ್ತೆ ಜಾರತ್ವವನ್ನು ಮಾಡಿದ ಪಾಪಗಳಿಗೆ ಎಲ್ಲ ಹೇ ಗೋಪೀಜನ ಜಾರ ಅಂದರೆ ಗೋಪೀಜನ ಜಾರ ಅಲ್ಲ ದೇವರು ಗೋಪೀಜನರ ದೋಷಗಳನ್ನು ಜಾರ ಅಂದರೆ ಅವುಗಳನ್ನೆಲ್ಲ ಜರಿಯುವಂತೆ ನಾಶ ಮಾಡುವಂತೆ ಮಾಡಿದವ ದೇವರು ಆದ್ದರಿಂದ ಗೋಪಿ ಜನ ಜಾರ ಜಾರತನ ಮಾಡದೇ ಇದ್ದರೂ ಕೂಡ ಅವನ ಎಲ್ಲ ದೋಷಗಳನ್ನು ಕೂಡ ಮಾಡದೇ ಇದ್ದರೂ ಕೂಡ ಅವನನ್ನು ಜಾರ ಅಂತ ಕರೆಯೋದು ಯಾಕೆ ಅಂದರೆ ನಮ್ಮೆಲ್ಲರ ದೋಷಗಳನ್ನು ದೇವರು ಪರಿಹಾರ ಮಾಡ್ತಾನೆ ಅಂತ ಅನ್ನೋದಕ್ಕಾಗಿ ಈ ರೀತಿಯಾಗಿ ಆ ದೇವರನ್ನು ನಾವು ಆತನ ಗುಣಚಿಂತನೆ ಗೋಪಿ ಜನರನ್ನು ತಾನು ರಮಿಸಿದ ಇನ್ನು ಮಾವನ ಕೊಂದವ ಎಂದರೆ ಕ್ರೂರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಹೇ ಮಾವನ ಕೊಂದವ ಎಂದರೆ ಸಾಲದೆ ಅಂತ ಹೇಳ್ತಾರೆ ಅಂದರೆ ದೇವರ ಗುಣ ಚಿಂತನೆ ನಡೆದಿದೆ ಇಲ್ಲಿ ಸೋದರ ಮಾವನನ್ನು ಕಂಸನನ್ನು ಸಂಹಾರ ಮಾಡಿದವ ಜಾತ ಕಂಸವದಾರ್ಥಾಯ ಆ ಚಿಂತನೆಯನ್ನು ನಾವು ಮಾಡಿದಾಗ ದೇವರು ನಮ್ಮ ಎಲ್ಲ ದೋಷಗಳನ್ನು ಕಲಿತಾನೆ ನಾವು ಮಾಡುವ ಕ್ರೌರ್ಯವೆಲ್ಲ ಕಾಮದಿಂದ ನಾವು ಮಾಡ್ತೇವೆ ನನಗೆ ಇದು ಬೇಕು ಆದ ಕಾರಣ ನಾನು ಈ ರೀತಿಯಾಗಿ ನಾನು ಮಾಡ್ತೇನೆ ಕಾಮದಿಂದ ನಾನು ಮಾಡಿದ ಪಾಪಗಳನ್ನೆಲ್ಲ ಪರಿಹಾರ ಮಾಡಬೇಕಾದರೆ ಕಾಲನೇಮಿಯನ್ನು ಸಂಹರಿಸಿದವಾ ಕಾಲನೇಮಿ ನಿಹಾವೀರ ಕಾಲನೇಮಿಯನ್ನು ಸಂಹರಿಸಿದವಾ ಆ ಕಾಲನೇಮಿನೇ ಕಂಸ ಕಂಸನೇ ಸೋದರ ಮಾವನಾಗಿ ಹುಟ್ಟಿದ್ದ ಹೇ ಮಾವನ ಕೊಂದವ ಎಂದರೆ ನಾನು ಕಾಮದಿಂದ ಕ್ರೌರ್ಯದಿಂದ ಮಾಡಿದ ಪಾಪಗಳೆಲ್ಲ ಕಾಮಯೇಷ ಕ್ರೋಧ ಯೇಷ ಕಾಮದ ಮತ್ತೊಂದು ಮುಖವೇ ಕ್ರೋಧ ಹೀಗಾಗಿ ಕಾಮದಿಂದ ಕ್ರೋಧದಿಂದ ನಾನು ಮಾಡಿದ ಪಾಪಗಳೇನಿದೆ ಆ ಪಾಪಗಳನ್ನೆಲ್ಲ ಜರಿದಟ್ಟಿದವ ಇವ ಕೃಷ್ಣ ಅಂತ ತಿಳಿತೇವೆ ಹೀಗಾಗಿ ನಾವು ಕಾಮದಿಂದ ಕ್ರೋಧದಿಂದ ಮಾಡಿದ ಪಾಪಗಳನ್ನು ದೇವರು ಕಳಿತಾನೆ ಇದರಲ್ಲಿಯೂ ನಿರ್ದೋಷತ್ವದ ಚಿಂತನೆ ಇದೆ ಹೊರತು ದೋಷದ ಚಿಂತನೆ ಇಲ್ಲ ಈ ತರಹ ದಾಸರಾಯರು ಸಲಿಗೆಯಿಂದ ಕೆಲವು ಸರತೆ ಕರೆದಿದ್ದಾರೆ ಇದರರ್ಥ ದೋಷ ಚಿಂತನೆ ಮಾಡಬೇಕು ಅಂತಲ್ಲ ನಿರ್ದೋಷ ಅಂತ ದೇವರನ್ನು ಚಿಂತನೆ ಮಾಡಬೇಕು ಹೀಗೆ ದೇವರನ್ನು ಹಲವಾರು ಮುಖದಿಂದ ನಾವು ನಿರ್ದೋಷ ಎಂಬುದಾಗಿ ಚಿಂತನೆ ಮಾಡಬೇಕು ಹೋಗುವಾಗ ಏನೋ ಎಡವುತ್ತೇವೆಯಾ ಬೀಳ್ತೇವೆ ಹೇಳ್ತೇವೆ ನೋಡಿದೆಯಾ ನಾನೇ ಬೀಳ್ಬೇಕಿತ್ತ ಅಂತ ಈ ತರಹ ಎಲ್ಲ ಅಂದ್ಕೊಳ್ತೇವೆ ಹಾಗಲ್ಲ ನಾವು ಬಿದ್ದದ್ದು ಎದ್ದದ್ದೆಲ್ಲ ನಮ್ಮ ಕರ್ಮಾನುಸಾರ ಅದನ್ನೇ ಆಚಾರ್ಯ ಹೇಳ್ತಾರೆ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದ ಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯಾರು ಏನಾದರೂ ಒಳ್ಳೆಯದಾದರೆ ಗುರುಗಳ ದೇವರ ಅನುಗ್ರಹದಿಂದ ಒಳ್ಳೆಯದಾಯಿತು ಏನಾದರೂ ಕೆಡಕಾದರೆ ನನ್ನ ದೋಷದಿಂದ ಆಯಿತು ಅಂತ ಯಾರು ತಿಳಿತಾರೆ ಯಾರು ಆ ರೀತಿಯಾಗಿ ನಡೆದುಕೊಳ್ತಾರೆ ಜೀವನದಲ್ಲಿ ಅವರಿಗೆ ಎಲ್ಲ ವಿದ್ಯೆ ಫಲಿಸ್ತದೆ ಅಂತ ಆಚಾರ್ಯ ಹೇಳ್ತಾರೆ ಆ ತರಹ ಭಗವಂತನನ್ನು ನಿರ್ದೋಷ ಮಾಡಿದ ಪಾಪಗಳಿಂದ ನನಗೆ ಈ ತರಹ ಗತಿಯಾಯಿತು ದೇವರಲ್ಲಿ ಯಾವ ದೋಷಗಳು ಇಲ್ಲ ಅವನು ನಿರ್ದೋಷ ಅಂತ ಚಿಂತನೆ ಮಾಡಬೇಕಂತ ಆದಿವ್ಯಾಧಿ ನಿಮಿತ್ತೇನ ನಾವು ಯಾವುದೇ ಮನೋದೋಷ ಇರಲಿ ಯಾವುದೇ ಮನಸ್ಸಿನ ನೋವಾಗಿರಲಿ ಅಥವಾ ಶಾರೀರಿಕ ಪೀಡೆ ಇರಲಿ ಏನೇ ಇದ್ದಾಗೂ ಕೂಡ ಆ ದೇವರನ್ನು ನಿರ್ದೋಷ ಅಂತ ತಿಳಿಬೇಕು ಗುಣಪೂರ್ಣ ಅಂತ ತಿಳಿಬೇಕು ಅವನನ್ನು ಆತ್ಮ ಸ್ವಾಮಿ ಅಂತ ತಿಳಿಬೇಕು ಅವನನ್ನು ಜ್ಞಾನಪೂರ್ಣ ಅಂತ ತಿಳಿಬೇಕು ಅವನನ್ನು ಆನಂದಪೂರ್ಣ ಅಂತ ತಿಳಿಬೇಕು ಇವುಗಳನ್ನು ಮರೆಯುವಂತೆ ಇಲ್ಲ ಇದೇ ದೇವರು ಬ್ರಹ್ಮತ್ವ ಅಂತಂದರೆ ಅವನು ನಿರ್ದೋಷ ಗುಣಪೂರ್ಣ ಈ ಅರ್ಥ ಬ್ರಹ್ಮಶಬ್ದದಲ್ಲಿ ಇದೆ ಈ ಅರ್ಥವೇ ಸತ್ ಚಿತ್ ಆನಂದ ಆತ್ಮ ಅಂತ ಇದರ ವಿಸ್ತಾರ ಇನ್ನೂ ಬಹಳ ಇದೆ ಇದನ್ನು ನಾಳಿನ ದಿವಸ ತಿಳಿಯೋಣ ಶ್ರೀಕೃಷ್ಣ